ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಓಕೆ, ಎಲ್ಲರೂ ಹೇಗಿದ್ದೀರಾ? ಓಕೆ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರಬೇಕು ಅಂತ ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ನಾನು ಈ ಒಂದು ಒಡಿಯೋದಲ್ಲಿ ಮೊನ್ನೆ ತಾನೇ ನಡೆಯತಕ್ಕಂಥ ಒಂದು PSI ಎಕ್ಸಾಮ್ಗೆ ಒಂದು ಕಟ್ ಆಫ್ ಮಾರ್ಕ್ಸನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾನೆ. ಓಕೆ, ಇದು ತುಂಬ ತುಂಬ ಇಂಪಾರ್ಟೆಂಟ್ ಕೂಡ, ಎಲ್ಲರೂ ತಿಳಿಯಬೇಕಾಗಿರ್ತಕ್ಕಂಥದ್ದು. ಅದು ಏನು ಅನ್ನೋದನ್ನು ನಾವು ತಿಳಿಯೋಕ್ಕಿಂತ ಮುಂಚೆ ನಾವು ಯಾರಾದರೂ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ನೀನು ವಿಡಿಯೋಗೆ ಹೋಗ್ತೇನೆ. ಓಕೆ ನೋಡೋಣ ಅದು ಏನು ಅಂತ. ಓಕೆ ನೋಡಿ, ದಿನಾಂಕ 3/10/2021 ನಡೆದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯ ಇದು ಸಂಭವನೀಯ ಓಕೆ ಕಟ್ ಆಫ್ ಮಾರ್ಕ್ಸನ್ನ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ಯಾರು ಯಾವ ಕ್ಯಾಟಗರಿಯವರು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಅವರು ಈ ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆಗ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಅದನ್ನು ನೋಡೋಣ. ಒಂದು ಕಡೆ ಕ್ಯಾಟಗರಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕಟ್ ಆಫ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆ, ಫಸ್ಟು ನೋಡೋಣ ಒಂದು ಜನ್ರಲ್ ಕ್ಯಾಟಗರಿ. ಓಕೆ, ಇದು ಜನ್ರಲ್ ಕ್ಯಾಟಗರಿಯವರಿಗೆ ಇಲ್ಲಿ 145-151 ಮಾರ್ಕ್ಸ್ ಇರಬೇಕು, ಅಂದರೆ 145 ಮೇಲೆ ಇರಬೇಕು, 151 ಇರಬೇಕು. ಮತ್ತು ಸೆಕೆಂಡ್ ಎಗೆ, ಓಕೆ ಸೆಕೆಂಡ್ ಎ ಅವರು 139-143 ಇದೆ ಅವ್ರ ಕಟ್ ಆಫ್ ಮಾರ್ಕ್ಸ್. ಥರ್ಡ್ ಎದೆ ಬಂದುಬಿಟ್ಟು 140-143. ಥರ್ಡ್ ಬಿ ಅವರಿಗೆ 140-143. ಸೇಮ್ ಥರ್ಡ್ ಎಗೆ ಮತ್ತು ಥರ್ಡ್ ಬಿಗೆ ಸೇಮ್ ಕಟ್ ಆಫ್ ಮಾರ್ಕ್ಸ್ ಇದೆ. ಮತ್ತು SSC ಶೆಡ್ಯೂಲ್ಡ್ ಟ್ರೈಬ್ಸ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ 135-138 ಮಾರ್ಕ್ಸ್ ತಗೋಬೇಕು. ST ಕ್ಯಾಟಗರಿಯವರು ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅವರು 136-139 ಮಾರ್ಕ್ಸ್ ತಗೋಬೇಕು. ಎಷ್ಟು ತಗೊಂಡ್ರೆ ಇವರು ಈ ಆಯಾ ರೆಸ್ಪೆಕ್ಟ್ ಆ ಕ್ಯಾಟಗರಿಯವರು ಖಂಡಿತ ಅವರು ಎಲಿಜಿಬಲ್ ಆಗಿರ್ತಾರೆ. ಇನ್ ಸರ್ವೀಸ್ ಅವ್ರು 120-122 ಮಾರ್ಕ್ಸ್ ಮಾತ್ರ ತಗೋಬೇಕು. ಅಷ್ಟು ತಗೊಂಡ್ರೆ ಸಾಕು, ಅವರು ಖಂಡಿತ ಈ ಒಂದು PSI ಎಕ್ಸಾಮ್ ಇನ್ಸ್ಪೆಕ್ಟರ್ಗೆ ಈ ರಿಟರ್ನ್ ಟೆಸ್ಟಲ್ಲಿ ಅರ್ಹತೆಯನ್ನು ಹೊಂದಿರ್ತಾರೆ. ವಿಶೇಷ ಸೂಚನೆ, ಈ ಮೇಲಿನ ಮಾಹಿತಿಯ ಸಂಭವನೀಯ ಕಟ್ ಆಫ್ ಮಾರ್ಕ್ ಅಂಕಗಳಾಗಿದ್ದು ಪೊಲೀಸ್ ಇಲಾಖೆಯು ಉಪಕಟಗೊಳಿಸಿದ ಅಂಕಗಳೇ ಅಂತಿಮವಾಗಿರುತ್ತೆ. ಅಂದರೆ ಇದೊಂದು ಸಂಭವನೀಯ ಅಷ್ಟೇ ಇದೆ, ಏನು ಫೈನಲ್ ಅಂತಲ್ಲ. ಇಷ್ಟು ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ ಇಷ್ಟೇ ಇರುತ್ತೆ, ಇನ್ನು ಹೆಚ್ಚು ಕಮ್ಮಿ ಅಂತೂ ಆಗೋದಿಲ್ಲ. ಓಕೆ, ಇಷ್ಟೇ ಇರುತ್ತೆ ಅಂತ ಒಟ್ಟು ಹೇಳ್ತಾ ಇದನ್ನು ಇನ್ನೊಂದು ಸತಿ ಹೇಳ್ತೇನೆ. ಇದು ಏನಪ್ಪ ಅಂದರೆ ನೋಡಿ, ಕ್ಯಾಟಗರಿ ಮತ್ತು ಕಟ್ ಆಫ್ ಮಾರ್ಕ್ಸ್. ಜನ್ರಲ್ ಅವರು 145-151 ಮಾಡಬೇಕು. ಸೆಕೆಂಡ್ ಎ ಅವರು 139-143 ಮಾರ್ಕ್ಸ್ ತಗೋಬೇಕು. ಮತ್ತು ಸೆಕೆಂಡ್ ಬಿ ಅವರು 139-143 ತಗೋಬೇಕು. ಥರ್ಡ್ ಎ ಮತ್ತು ಥರ್ಡ್ ಬಿ ಓಕೆ 140-143 ತಗೋಬೇಕು ಎರಡು ಕ್ಯಾಟಗರಿ ಕೂಡ. ಮತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು 135-138, ST ಅವರು ಬಂದುಬಿಟ್ಟು 136-139. ಇನ್ನು ಅದರ್ ಸರ್ವೀಸಸ್, ಇನ್ ಸರ್ವೀಸಲ್ಲಿರೋರು 120-122 ಮಾರ್ಕ್ಸ್ ತಗೋಬೇಕು. ಇಷ್ಟು ಮಾರ್ಕ್ಸನ್ನು ನೀವು ಯಾರಲ್ಲಾದರೆ ತೊಗೊಂಡಿರ್ತೀರಿ ಅವರು ಖಂಡಿತ ಈ ಒಂದು ಎಕ್ಸಾಮ್ಗೆ PSI ಎಕ್ಸಾಮ್ಗೆ
ಅವ್ರ ಪರೀಕ್ಷೆ ತೇರ್ಗಡೆ ಹೊಂದಿ ಅದಕ್ಕೆ ಒಂದು ಅರ್ಹತೆಯನ್ನು ಹೊಂದಿರ್ತೀರ ಅಂತೇಳ್ಬಿಟ್ಟು ಹೇಳ್ತಾ ನಾನು ಎಲ್ಲರೂ ಕೂಡ ಓಕೆ ಯಾರೆಲ್ಲಾದರೂ ಬರೆದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.